ವೀಕ್ಷಕರೆ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ವಾಸವಿ ಯುವಜನ ಸಂಘದಿಂದ ತುಮಕೂರಿನ ಗಾಜಿನ ಮನೆಯಲ್ಲಿ ಎರಡು ದಿನಗಳ ಕಾಲ ಶ್ರೀ ವಾಸವಿ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್ ಶ್ರೀಧರ್ ಮೂರ್ತಿ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದರು. ಈ ತಿಂಗಳ 4 ಮತ್ತು 5 ರಂದು ತುಮಕೂರಿನ ಗಾಜಿನ ಮನೆಯಲ್ಲಿ ವಾಸವಿ ಯುವಜನ ಸಂಘದ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶ್ವಶಾಂತಿ ಲೋಕ ಕಲ್ಯಾಣಾರ್ಥ ಆರ್ಯ ವೈಶ್ಯರ ದ್ವಿತರಶತ ಋಷಿಗಳ ಪೂಜೆ ಹೋಮದೊಂದಿಗೆ ಶ್ರೀ ವಾಸವಿ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದ್ದು, ಈ ಬಗ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್ ಶ್ರೀಧರ್ ಮೂರ್ತಿ ಮಾತನಾಡಿ, 102 ಗ್ರೋತಚರ ಪ್ರತೀಕವಾಗಿ 102 ಹೋಮಕುಂಡಗಳನ್ನು ಮಂಗಳ ಕಳಸಗಳ ಸಮೇತ ಪ್ರತಿಷ್ಠಾಪಿಸಿ ಒಂದು ಹೋಮಕುಂಡಕ್ಕೆ 4 ದಂಪತಿ ಪೂಜೆ ಸಲ್ಲಿಸಲು ಅವಕಾಶ ಮಾಡಿದ್ದು, ವಿವಿಧ ಹೋಮ ಪೂಜಾರಾಧನೆ ನಡೆಯುತ್ತಿದ್ದು ಇದಕ್ಕಾಗಿ 102 ಹೋಮಕುಂಡಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದರು. ನಮಸ್ಕಾರ. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ದಿನಾಂಕ 4 ಮತ್ತು 5 ಇದೇ ಮಾರ್ಚ್ರಂದು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ವಾಸವಿ ಮಹಾಯಜ್ಞವನ್ನು ಹಮ್ಮಿಕೊಳ್ತಾ ಇದೆ. ಇದರಲ್ಲಿ 102 ಹೋಮಕುಂಡಗಳಲ್ಲಿ ಸುಮಾರು 17 ಹೋಮಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾದ ಯಾಗಶಾಲೆ ನಿರ್ಮಾಣ ಆಗಿದೆ. ಇದರಲ್ಲಿ ಸುಮಾರು 100 ಜನ ಋತ್ವಿಕರು ಭಾಗವಹಿಸ್ತಾ ಇದ್ದಾರೆ. ಜನಾಂಗದ 8 ರಿಂದ 10 ಜನ ಭಾಗವಹಿಸ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಇದರಲ್ಲಿ ಅವಕಾಶ. ಮೊಟ್ಟ ಮೊದಲ ಬಾರಿಗೆ ಆರ್ಯವಶ ಜನಾಂಗದಲ್ಲಿ ತುಮಕೂರಿನ ಇತಿಹಾಸದಲ್ಲಿ ಈ ರೀತಿಯಾದಂಥ ವಿಶೇಷವಾದಂತಹ 102 ಗೋತ್ರಜರ ನೆನಪಿಗಾಗಿ ಮತ್ತು ಅಮ್ಮನವರ ಒಂದು ಕುಲದೇವಿ ಕನಿಕಾ ಪರಮೇಶ್ವರಿ ಅಮ್ಮನವರ ಒಂದು ಜ್ಞಾಪನಾರ್ಥ ಮತ್ತು ಅವರ ಸ್ಮರಣೆ, ಅದರ ಜೊತೆಯಲ್ಲಿ ವಿವಿಧ ಪರಿವಾರ ದೇವತೆಗಳಿಗೆ ಹೋಮ ಹವನಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ತುಮಕೂರಿನ ವಾಸವಿ ಯುವಜನ ಸಂಘದಿಂದ ತುಮಕೂರಿನ ಆರ್ಯವಶ್ಯ ಮಂಡಳಿಯ ಆರ್ಯವಶ್ಯ ಬಂಧುಗಳ ಪರವಾಗಿ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸ್ಬೋದು. ಎಲ್ಲರೂ ಬಂದು ಭಾಗವಹಿಸಿ ಕುಲದೇವಿ ಕನಿಕಾ ಪರಮೇಶ್ವರಿಯ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರ್ತಾ ಇದ್ದೀವಿ. ಪುರೋಹಿತ ಮನೋಜ್ ಕುಮಾರ್ ಮಾತನಾಡಿ, 2 ದಿನಗಳ ಕಾಲ ಗಣಪತಿ ಹೋಮ, ಧನ್ವಂತರಿ ಹೋಮ, ನವಗ್ರಹ ಹೋಮ, 102 ಗ್ರೋತಚರ ಹೋಮ, ಪೂರ್ಣಾಹುತಿ, ಕನ್ಯಕಾ ಪರಮೇಶ್ವರಿ ದೇವಿಯ ಮೆರವಣಿಗೆ ಮಾಡಲಾಗುತ್ತದೆ ಎಂದರು. ಮನೋಜ್ ಕುಮಾರ್ ಅಂತ ಹೇಳಿ ಪುರೋಹಿತರು. ವಿಶೇಷವಾಗಿ ಈ ಒಂದು 102 ಋಷಿಮುನಿಗಳ ದ್ಯುತ್ತರ ಶತ ಋಷಿಗೋತ್ರ ಪೂಜೆ ಮತ್ತು ಹೋಮ ಹವನಗಳು ಈ ಒಂದು ತುಮಕೂರಿನ ಯುವಜನ ಆರ್ಯವೈಶ್ಯ ಯುವಜನ ಸಂಘ ಮತ್ತು ಎಲ್ಲ ರೀತಿಯ ಸಂಘ ಸಂಸ್ಥೆಗಳ ಆದರ್ಶ ಮಾರ್ಗದರ್ಶನದಂತೆ ಇದೇ ಮಾರ್ಚ್ 4-5 ಅಮ್ಮನವರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಏನು ಈ ಒಂದು ಸಾನ್ನಿಧ್ಯದಲ್ಲಿ ಅಮ್ಮನವರ ಕೃಪೆ ಸದಾಕಾಲ ಇರಬೇಕು. ಹಾಗೂ ವಿಶೇಷವಾಗಿ ಈ ಒಂದು ನಮ್ಮ ಪ್ರಪಂಚಕ್ಕೆ ಬಾಧಿಸುತ್ತಿರುವ ಎಲ್ಲ ರೀತಿಯ ಕ್ಷಾಮಕ್ಷೋಭಗಳು, ಅತಿವೃಷ್ಟಿ ಅನಾವೃಷ್ಟಿ ಕ್ಷಾಮಕ್ಷೋಭಗಳು ನಿವಾರಣೆ ಆಗಬೇಕಂತೇಳಿ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀವಿ. ನ ಭೂತೋ ನ ಭವಿಷ್ಯತ್ ಎಂಬಂತೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ. ಪ್ರತಿಯೊಂದು ಭಕ್ತಾದಿಗಳು ಸದ್ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಹಲವು ರಾಜಕೀಯ ಮುಖಂಡರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಣ್ಣೆರಾಜು, ಅಮೋಘ್ ಟಿವಿ, ತುಮಕೂರು. ಪ್ರತಿ ಕ್ವಿಂಟಲ್ ಕೊಬ್ಬರಿಗೆ 25,000 ಬೆಂಬಲ ಬೆಲೆ ನೀಡಬೇಕೆಂದು ಒತ್ತಾಯಿಸಿ ರೈತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಮತ್ತು ಕಾರ್ಯಾಧ್ಯಕ್ಷ ಕೆಎಸ್ ಧನಂಜಯ್ ಆರಾಧ್ಯರವರ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿ ಕ್ವಿಂಟಲ್ ಕೊಬ್ಬರಿಗೆ 25,000 ಬೆಂಬಲ ಬೆಲೆ ಘೋಷಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದ 16 ಜಿಲ್ಲೆಗಳಲ್ಲಿ ರೈತರು ತೆಂಗು ಬೆಳೆಯುತ್ತಿದ್ದು ತಿಪಟೂರು ತಾಲೂಕು ಎಪಿಎಂಸಿ ರಾಜ್ಯದಲ್ಲಿ ವಹಿವಾಟಿನ ದೊಡ್ಡ ಮಾರುಕಟ್ಟೆಯಾಗಿದ್ದು ಕ್ವಿಂಟಲ್ಗೆ 18,000 ಬೆಲೆ ಇದ್ದ ಕೊಬ್ಬರಿ ಈಗ 8,500ಕ್ಕೆ ಭಾರಿ ಕುಸಿತ ಕಂಡಿದೆ. ಹೀಗೆಂದು ರೈತ ಮುಖಂಡರು ಮಾಹಿತಿ ನೀಡಿದ್ದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. 6,000 ಕನಿಷ್ಠ ಬೆಂಬಲ ಬೆಲೆ ಇತ್ತು, ಆ ಸಂದರ್ಭದಲ್ಲಿ 4,000-3,000 ಕೂಡ ಖರೀದಿ ಆಗ್ತಿತ್ತು. ಅವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ತಿಪಟೂರಿನಿಂದ ದೆಹಲಿ ಚಲೋ
ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡಿದ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ ಎಚ್ಚೆತ್ತುಕೊಂಡು ನಾವು ತುಮಕೂರಿಗೆ ಬರೋ ಅಷ್ಟರಲ್ಲಿ ಒಂದು ಬೆಂಬಲ ಬೆಲೆಯನ್ನು 100 ರೂಪಾಯಿ ಅಂತೇಳಿ ಘೋಷಣೆ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಘೋಷಣೆ ಮಾಡಿಸ್ತೀವಿ ಅಂತೇಳಿ 11,750 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಬ್ಬರಿಗೆ ನಿಗದಿ ಮಾಡ್ತು. ಆದರೆ ತೋಟಗಾರಿಕೆ ಇಲಾಖೆ ಕೊಟ್ಟಂತ ಕನಿಷ್ಠ ಬೆಂಬಲ ಬೆಲೆ ಬಂದು 16,750 ರೂಪಾಯಿ. ಇನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಸತೀಶ್ ಕೆಂಕರೆ, ರುದ್ರೇಗೌಡ, ಲಕ್ಕಣ್ಣ, ವಿವಿಧ ತಾಲೂಕುಗಳ ರೈತ ಮುಖಂಡರು ಹಾಜರಿದ್ದರು. ಕ್ಯಾಮರಾಮನ್ ಹಾರಿಸ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಲ್ಪತರು ನಾಡಿನ ನಾಗರಿಕರ ಬಹುದಿನಗಳ ಕನಸಿನಂತೆ ತಿಪಟೂರಿನಲ್ಲಿ ಹಾಸ್ಯನಟ ದಿವಂಗತ ನರಸಿಂಹರಾಜು ಭವನ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಪಟೂರಿನಲ್ಲಿ ತಿಳಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಹಾಸ್ಯ ಚಕ್ರವರ್ತಿ ದಿವಂಗತ ನರಸಿಂಹರಾಜುರವರ ಭವನ ಲೋಕಾರ್ಪಣೆಯ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಲ್ಪತರು ನಾಡು ಕಲೆ ಸಾಹಿತ್ಯ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಹೆಸರಾಗಿದೆ. ನಮ್ಮ ತಾಲೂಕಿನ ಹೆಮ್ಮೆ ನರಸಿಂಹರಾಜುರವರ ಹೆಸರಿನಲ್ಲಿ ನಿರ್ಮಾಣಗೊಂಡಿರುವ ಭವನ ಲೋಕಾರ್ಪಣೆಗೆ ಸಿದ್ಧಗೊಂಡಿದ್ದು, ತಾಲೂಕಿನ ಕಲಾವಿದರು ಹಾಗೂ ನಾಗರಿಕರು ಹೆಚ್ಚಿನ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಅವ್ರನ್ನ ಕಾರ್ಯಕ್ರಮದ ಟೈಮಲ್ಲಿ ತಮ್ಮಗಳೊಂದಷ್ಟು ಒಪಿನಿಯನ್ ತಗೋಬೇಕು, ತಮ್ಮ ಪವರ್ಗೆ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಕರೆದಿದ್ದೆ. ವಿಶೇಷವಾದ ಏನಿಲ್ಲ, ಒಂದು ಯಾರ್ಯಾರು ತಾಲೂಕಿನಲ್ಲಿ ಇದ್ದಿರೋ ಕಲಾವಿದರು ಅವ್ರನ್ನೆಲ್ಲ ಒಂದಷ್ಟು ಲಿಸ್ಟ್ ಮಾಡಿ, ಅದರಲ್ಲಿ ಯಾರ್ಯಾರು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನ ತಗೊಂಡಿದೆ ಅವ್ರನ್ನೊಂದು ಅವತ್ತು ಆನರ್ ಮಾಡೋಕ್ಕಾಗ ಆನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವುದು ಫೈನಲ್ ನಿಶ್ಚಯ ಇಲ್ಲ ಇನ್ನು. ಆ ಥರದ್ದು ಏನಾದ್ರೂ ಒಂದಷ್ಟು ಪಾಪ ಅನೇಕ ಕಲಾವಿದರುಗಳು ತಮ್ಮ ಜೀವನದ ಪೂರ್ತಿ ಕಲಾ ಸೇವೆಯಲ್ಲಿ ಕಳೆದ್ಯಾರು, ಯಾವಾಗಲೂ ನಾವು ರೆಕಮೆಂಡ್ ಮಾಡೋಕ್ಕಾಗಿಲ್ಲ. ಆ ಕಾರಣದಿಂದ ನರಸಿಂಹರಾಜು ಕಲಾ ಮಂದಿರ ಓಪನಿಂಗ್ ಟೈಮಲ್ಲಿ ಅಂತ ಕಲಾವಿದರು ಲಿಸ್ಟ್ಗಳು, ಯಾಕೆಂದ್ರೆ ನಮ್ದು ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ ಇಲ್ಲ ಅಲ್ಲ, ನೀವುಗಳೊಂದಷ್ಟು ತಯಾರಿ ಮಾಡಿಕೊಟ್ರೆ ಆ ಥರದ್ದು ಒಂದು ಜನಕ್ಕೆ ಮಾಡೋಂಗಾಗುತ್ತೆ. ಮತ್ತು ಎಲ್ಲ ಅವತ್ತು ಓಪನಿಂಗ್ ಟೈಮಲ್ಲಿ ತಾಲೂಕಲ್ಲಿ ಇಲ್ಲೋಗಿರುವಂಥ ಎಲ್ಲ ಕಲಾವಿದರು ಅವತ್ತು ಅಲ್ಲಿಗೆ ಬರೋಂಗೆ ಆಗಬೇಕು ಅನ್ನುವಂಥ ನಮ್ಮಿಚ್ಛೆ. ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಕುಟುಂಬಸ್ಥರು, ಆಪ್ತರು ಹಾಗೂ ತಾಲೂಕಿನಿಂದ ಕಲಾಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವ ಉದ್ದೇಶ ಹೊಂದಿದ್ದು, ಮಾರ್ಚ್ 12 ಒಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ದಿನಾಂಕ ನಿಗದಿಗೊಳಿಸಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು. ಒಂದು ಕನ್ನಡ ಮತ್ತು ಕಲ್ಚರ್ ಮಂತ್ರಿಗಳು ಡೇಟ್ ಕೊಟ್ಟಿದ್ದೀರ, ಆ ಡೇಟ್ ಫೈಲೇಜ್ ಆಗ್ತದೆ, ಯಾಕೆ ನಮ್ಮ ಕೈಲಿ ಏನಿಲ್ಲ ಡೇಟ್. ಅವ್ರು ಬರೋದೇ ಇಲ್ಲ ಅಂತಾದರೆ ನಾವು ನಿಶ್ಚಯ ಮಾಡ್ತೀವಿ, ಅವ್ರು ಬರ್ತೀನಿ ಅನ್ನೋದಾದರೆ ಅವ್ರ ಡೇಟ್ ನಾನು ಕಾಯ್ಬೇಕಾಗ್ತದೆ, ಆ ಡೇಟ್ನ ಕಾದು ಅದ್ರ ಪ್ರಕಾರ ಮಾಡುವಂಥದ್ದು. ಮತ್ತು ಒಂದಂತೂ ನಿಜ 2022 ಒಳಗಡೆ ಇದು ಉದ್ಘಾಟನೆ ಅಂತೂ ಆಗತ್ತೆ, ಆಗಬೇಕು, ಅದಾದ್ರಿಂದ ಮಾಡಬೇಕು ಅಂತ. ಅಷ್ಟು ನಾವು ಶುರುವಲ್ಲೇ ಬೇರೆ ಬೇರೆ ಥರ ಇವತ್ತಿನೂ ಮಾಡಿದ್ವಿ ನಾವು. ರವೀಂದ್ರ ಕಲಾಕ್ಷೇತ್ರದವರು ಹೇಳಿದರು ಒನ್ ಡೇ ಪೂರ್ತಿ ಕಾರ್ಯಕ್ರಮ ನಾವೇ ಕೊಡ್ತೀವಿ ಅಂತಲೂ ಅಂದಿದ್ದರು. ಈಗ ಇನ್ನು ಮತ್ತೊಂದು ಅಕಸ್ಮಾತ್ ನಾವು ಫಿಕ್ಸ್ ಮಾಡೋದು ಇದ್ದಿದ್ದಲ್ಲಿ ಎಲ್ಲ ಕೋಡ್ ಆಫ್ ಕಂಡಕ್ಟ್ ಬಂದು ಫಂಕ್ಷನ್ ನಿಂತು ಹೋಗೋದು ಅದಾಗಬಾರ್ದು ಅಂದಿರೋಸ್ಕರ ಒಂದಿಷ್ಟು ಏನು ಮಾಡಬೇಕಂತ ಇನ್ನೂ ಕ್ಲಿಯರ್ ಇಲ್ಲ. ನೀವೆಲ್ಲ ಕೊಟ್ಟಂಥ ಸಜೆಷನ್ ನೋಟ್ ಮಾಡ್ಕೊಂತೀವಿ, ಅದಾದ ಮೇಲೆ ನಿಮ್ಮೆಲ್ಲರ ಒಪಿನಿಯನ್ ಆಧಾರದ ಮೇಲೆ ಒಂದಷ್ಟು ಆಫೀಸರ್ ಜೊತೆ ಕ್ರೋಢೀಕರಿಸಿ ಒಂದಷ್ಟು ನರಸಿಂಹರಾಜು ಯಾರು ತಮ್ಮ ಜೀವನವನ್ನು ಕಲೆಗೋಸ್ಕರ ಮೀಸಲಿಟ್ಟಿದ್ರು, ಅವರಲ್ಲೂ ತಿಪ್ಪೂರಿನವರಾಗಿದ್ದರು, ಅದಕ್ಕೋಸ್ಕರ ಅವ್ರದ್ದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಅಷ್ಟು ಅಂದ್ಕೊಂಡಿದ್ದೀವಿ. ನಿಮ್ಮ ಒಪಿನಿಯನ್ ರಿಪೀಟೆಡ್ ಒಬ್ಬರೇ ಕೊಟ್ಟಿದ್ದ ಅದನ್ನೇ ಮತ್ತೆ ಕೊಡಬೇಡ, ಮತ್ತು ಪುಟ್ಟದಾಗಿ ನಮ್ಮ ಒಪಿನಿಯನ್ಗಳನ್ನ 1 ಲೈನ್ 2 ಲೈನಲ್ಲಿ ಕೊಡುವಂಥ ಪ್ರಯತ್ನ ಮಾಡಿ. ಸಭೆಯಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿ ಶ್ರೀಮತಿ ಕಲ್ಪಶ್ರೀ, ತಹಶೀಲ್ದಾರ್ ಪವನ್ ಕುಮಾರ್, ಇಒ ಸುದರ್ಶನ್, ಪೌರಾಯುಕ್ತ ಉಮಾಕಾತ್, ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಲ್ಮಣಿ ನಂಜಪ್ಪ, ಶ್ರೀಮತಿ ಸುಮಿತ್ರಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು.
ತೀವ್ರ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತರು ತಿಪಟೂರು ತಾಲೂಕು ಕಚೇರಿ ಮುಂಭಾಗ ಕಳೆದ 11 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು ರೈತರ ಪ್ರತಿಭಟನೆಗೆ ಮಾಜಿ ಶಾಸಕ ಕೆ ಷಡಕ್ಷರಿ ಬೆಂಬಲ ಸೂಚಿಸಿದ್ದಾರೆ. ರೈತರು ಬೀದಿಯಲ್ಲಿ ಕುಳಿತು ಧರಣಿ ನಡೆಸುತ್ತಿದ್ದರೆ ತಾಲೂಕಿನ ರೈತರ ಹಿತ ಕಾಯಬೇಕಾದ ಶಿಕ್ಷಣ ಸಚಿವರು ರೈತರ ಸಮಸ್ಯೆ ಆಲಿಸದೆ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯವಾಗಿದೆ. ಕೊಬ್ಬರಿ ಬೆಲೆ ಕುಸಿತದಿಂದ ರೈತ ಬೀದಿಗೆ ಬಿದ್ದಿದ್ದರೂ ಶಿಕ್ಷಣ ಸಚಿವರು ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಧೈರ್ಯ ಮಾಡುತ್ತಿಲ್ಲ. ಸಚಿವರಿಗೆ ಬದ್ಧತೆ ಇಲ್ಲದೆ ಇರುವುದು ಅವರ ಆಡಳಿತ ವೈಖರಿಗೆ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು. ನಂದೇನು ನಡೆಯಲ್ಲಣ್ಣ, ಎಲ್ಲ ಅಲ್ಲಿ ತೀರ್ಮಾನ ಆಗಬೇಕು ಕೇಶು ಕೃಪದಲ್ಲಿ ಅಂತ. ಅದರಿಂದ ಇವರೇನು ಮಾಡಲ್ಲ. ಮುಂದೇನಾದರೂ ದೇವರು ಒಳ್ಳೇದು ಮಾಡಿ ನಮ್ಮ ಸರ್ಕಾರ ಬಂದರೆ ಖಂಡಿತ ಹೋರಾಟ ಮಾಡಿ ರೈತರಿಗೆ ಅದರದೇ ಆದಂಥ, ಅದರಲ್ಲೂ ಕೊಬ್ಬರಿಗೆ ಅದರದೇ ಆದಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಮಧ್ಯೆ ಎಲ್ಲ ಪ್ರಸ್ತಾಪ ಮಾಡಿದ್ದೆ. ರೈತಗೆ ಕೊಬ್ಬರಿ ಬಿತ್ತಾಗ ನಾವು ಎ ಪಿ ಎಂ ಸಿಂದ ಅದನ್ನು ಅಡ್ಬಿಟ್ಕೊಂಡು ಮಾಡ್ತಕ್ಕಂಥದ್ದ. ಅದಕ್ಕೆ ನಾನು ಅದೇ ಹೇಳಲಿಲ್ಲ, ರೈತನಿಗೆ ಧಾರಣೆ ಫಿಕ್ಸ್ ಮಾಡಿ ರೈತ ಯಾರು ಕೊಂಡ್ಕೊಂತಾರೋ ಅವನು ರೈತನಿಗೆ ನಾವು ಪೇಮೆಂಟ್ ಮಾಡ್ತಕ್ಕಂಥದ್ದು ಎ ಪಿ ಎಂ ಸಿಂದ. ಅವಾಗ ದುರುಪಯೋಗನೂ ಆಗಲ್ಲ, ಎ ಪಿ ಎಂ ಸಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಆ ಥರ ಮಾಡೋಣ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಒಂದು ಮಾರ್ಕೆಟ ಎಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ ಅಂತ. ಅದಕ್ಕೊಂದು ಸಲಹೆನೂ ಕೊಟ್ಟೆ, ಸಬ್ ಮಾರ್ಕೆಟ್ ಮಾಡೋಣ ಎಲ್ಲ ಕಡೆ, ಎಲ್ಲೆಲ್ಲಿ ಕೊಬ್ಬರಿ ಬೆಳೆ ಬೆಳೆದು ಎಲ್ಲೆಲ್ಲಿ ವ್ಯಾಪಾರಸ್ಥರಿಗೆ ಹಳ್ಳಲ್ಲೆಲ್ಲ ಅಂಗಡಿ ಮಾಡಿಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಜಾಸ್ತಿ ಕೊಬ್ಬರಿ ಬರ್ತದೆ ಅಂತ ಕಡೆ ಸಬ್ ಮಾರ್ಕೆಟ್ ಮಾಡೋಣ. ಪ್ರತಿಭಟನೆಯಲ್ಲಿ ಮುಖಂಡರಾದ ಯೋಗಾನಂದ ಸ್ವಾಮಿ, ಮನೋಹರ್ ಪಾಟೀಲ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನ್ಯಾಕಿನಹಳ್ಳಿ ಸುರೇಶ್, ನಿಖಿಲ್ ರಾಜಣ್ಣ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯನವರೇ ಸೋಲಿಸಿದರು ಎಂದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ವಿರುದ್ಧ ಈಶ್ವರಪ್ಪ ಗುಂಡ್ಲುಪೇಟೆಯಲ್ಲಿ ವಾಗ್ದಾಳಿ ನಡೆಸಿದರು. ಗುಂಡ್ಲುಪೇಟೆ ನಗರದಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರೇ, ನೀವು 500 ರು ಕೊಟ್ಟು ಜನರನ್ನ ಕರೆತರಬೇಕು, ಬಿಜೆಪಿಯಲ್ಲಿ ಆ ರೀತಿಯಾದ ಕೆಲಸ ಇಲ್ಲ, ಕರ್ನಾಟಕದಲ್ಲಿ 150 ಸೀಟ್ ಗೆಲ್ಲುತ್ತೇವೆ, ನಮಗೆ ವಿಶ್ವಾಸವಿದೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಅವರ ಸ್ವಪಕ್ಷದವರೇ ಸೋಲಿಸಿದರು. ಜಿ ಪರಮೇಶ್ವರ್ ಅವರನ್ನ ಸೋಲಿಸಿದ ಸಿದ್ದರಾಮಯ್ಯ ಅವರನ್ನ ದಲಿತ ಕಾರ್ಯಕರ್ತರು ಸೋಲಿಸಿದರು. ದಲಿತರ ಶಾಪ ಸಿದ್ದರಾಮಯ್ಯ ಅವರಿಗೆ ತಟ್ಟಿದೆ. ಪರಮೇಶ್ವರ್ ಅವರನ್ನ ನಾನು ಸೋಲಿಸಿಲ್ಲ ಎಂದು ಸಿದ್ದರಾಮಯ್ಯ ಪ್ರಮಾಣ ಮಾಡಿ ಹೇಳಲಿ ಎಂದು ಸವಾಲು ಹಾಕಿದರು. ಸಿದ್ದರಾಮಯ್ಯನವರು ಇವರು ಅವರು ಶಿಸ್ತಿನ ಪಾರ್ಟಿ ಕಾಂಗ್ರೆಸ್, ಯಾರು ಕೂಡ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಮಾಡಬೇಡಿ, ಘೋಷಣೆ ಮಾಡಿದ್ರೆ ನಿಮ್ಮ ಬಗ್ಗೆ ಕ್ರಮ ತಗೋತೀರಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಒಬ್ಬರೇ ಆದಂತ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂದ್ರೆ ಇವ್ರು ಖುಷಿಯೋ ಖುಷಿ. ಸಿದ್ದರಾಮಯ್ಯ ಮೇಲೆ ಅವರಿಗೆ ಸಿಟ್ಟು, ಡಿ ಕೆ ಶಿವಕುಮಾರ್ ಮೇಲೆ ಇವರಿಗೆ ಸಿಟ್ಟು. ಇವರೆಲ್ಲ ಮುಖ್ಯಮಂತ್ರಿ ಘೋಷಣೆ ಮಾಡೋದು, ಚುನಾವಣೆ ಆಗ್ಬೇಕ್ರಿ, ಚುನಾವಣೆ ಆಗ್ಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಓಡಾಟ ಮಾಡ್ತೀರಿ ಸಿದ್ದರಾಮಯ್ಯನವ್ರಿಗೆ, ಎಲ್ಲಿ ನಿಂತ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಳಿ. ಚಾಮುಂಡೇಶ್ವರಿಗೆ ಒಬ್ಬ ಕಾರ್ಯಕರ್ತರು ಬಂದರು ಅಡ್ಡ, ಅವ್ರದ್ದು ಮೊನ್ನೆ ನಮ್ಮ ಪೇಪರ್ಲ್ಲಿ ಓದಿತ್ತು. ಅಣ್ಣ ನೀನು ಚಾಮುಂಡೇಶ್ವರಿಗೆ ಬಂದು ನಿಂತ್ಕೋಬೇಕು. ಹೋಗಲೇ ಹೊಸರಿ ಸೋಲಿಸಿದ್ರಿ, ಬರಲ್ಲ ಹೋಗ, ಪೇಪರ್ ಬಂದಿದೆ ತಾನೆ. ನಾನು ಯಾವುದು ಸುಳ್ಳು ಹಾಕ್ತಿಲ್ಲ, ಕಾಂಗ್ರೆಸ್ಸಿನ ಪರಿಸ್ಥಿತಿನ ಸ್ಪಷ್ಟವಾಗಿ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಗುಂಡ್ಲುಪೇಟೆ ಶಾಸಕ ನಿರಂಜನ್ 4.5 ವರ್ಷದಲ್ಲಿ ಮಾಡಿರುವ ಕೆಲಸದ ಮಾಹಿತಿ ಪಟ್ಟಿಯನ್ನ ತಮ್ಮ ತಮ್ಮ ಮನೆಗಳಿಗೆ ತಲುಪಿಸಿದ್ದಾರೆ. 3 ಬಾರಿ ಸೋತ ನಿರಂಜನ್ಗೆ ಪಕ್ಷವೇ ಹೇಳಿದ ಮಾತು ಅಂದ್ರೆ, ಮತ್ತೆ ನೀವು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು, ಮತದಾರರ ಮೇಲೆ ವಿಶ್ವಾಸದಿಂದ ಈ ಬಾರಿಯೂ ನಿರಂಜನ್ ಅವರನ್ನ ಗೆಲ್ಲಿಸುವ ಮೂಲಕ ನಿಮ್ಮ ಶಕ್ತಿ ಮತ್ತು ಬದ್ಧತೆಯನ್ನ ತೋರಿಸಿ ಎಂದು ಕಾರ್ಯಕರ್ತರಿಗೆ ಸಂಸದೆ ಶೋಭಾ ಕರಂದ್ಲಾಜೆ ಕರೆ ಕೊಟ್ಟರು. ಬರ್ತಾ ಇದ್ರು ಜನ, ಕಿಡ್ನಿ ರೋಗ ಬಂದಿದೆ, ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಲೆಟರ್ ಕೊಡಿ, ಪ್ರಧಾನಿ ಪರಿಹಾರ ನಿಧಿಗೆ ಲೆಟರ್ ಕೊಡಿ. ಆದ್ರೆ ನಾವು ತಿಂಗಳಿಗೆ 5-6 ಮಾತ್ರ ಕೊಡ್ಬೋದಾಗಿತ್ತು. ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಿ ಯೋಚನೆ ಮಾಡಿದ್ರು, ಯಾರೇ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಲಿ, ಯಾರು ಆಯುಷ್ಮಾನ್ ಕಾರ್ಡ್ ಅನ್ನ ಪಡ್ಕೊಂತಾರೆ ಆ ಕುಟುಂಬದಲ್ಲಿ ಯಾರೇ ಅಡ್ಮಿಟ್ ಆದ್ರೂ ಕೂಡ 5 ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ಅನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ ಅನ್ನುವಂತ ಯೋಜನೆಯನ್ನು ಪ್ರಧಾನಿ ಜಾರಿಗೆ ತಂದ್ರು. ಇವತ್ತು ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ದರದಲ್ಲಿ ಮೆಡಿಸಿನ್ ಕೊಡುವಂತ ಯೋಜನೆ
ನಮಗೆ ಮಾಸ್ಕ್ ಏನಂತ ಗೊತ್ತಿರಲಿಲ್ಲ ಕೊರೋನಾ ಬರುವ ತನಕ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ವೆಂಟಿಲೇಟರ್ಸ್ ಜಾಸ್ತಿ ಇರಲಿಲ್ಲ ರೆಮ್ಡಿಸಿವಿರ್ ಇರಲಿಲ್ಲ ಆಸ್ಪತ್ರೆಗಳ ಅಪ್ಗ್ರೇಡೇಷನ್ ಆಗಿರಲಿಲ್ಲ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಗುಬ್ಬಿ ಪಟ್ಟಣದ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ರಥೋತ್ಸವದ ಮುನ್ನ ರಥಕ್ಕೆ ಗಣಪತಿ ಪೂಜೆ ನಂತರ ಪುಣ್ಯ ಸೇರಿದಂತೆ ವಿವಿಧ ಪೂಜೆಗಳನ್ನ ಸಲ್ಲಿಸಿದ ನಂತರ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯನ್ನ ವಿವಿಧ ಸುಗಂಧದ ಹೂವಿನ ಪುಷ್ಪಗಳಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕೂರಿಸಿ ಮಂಗಳವಾದ್ಯದೊಂದಿಗೆ ಸ್ವಾಮಿಯನ್ನ ಕರೆತಂದು ರಥದಲ್ಲಿ ಪ್ರತಿಷ್ಠಾಪಿಸಿ ನಂತರ ಮಠಾಧೀಶರು ರಾಜಕಾರಣಿಗಳು ಅಧಿಕಾರಿ ವರ್ಗದವರು ಹಾಗೂ ಭಕ್ತರು ಸೇರಿದಂತೆ ರಥಕ್ಕೆ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಒಡೆದು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ರಥಕ್ಕೆ ಚಾಲನೆ ನೀಡಿದ್ರು ರಥ ಸಾಗುವ ದಾರಿ ಉದ್ದಕ್ಕೂ ನಂದಿಧ್ವಜ ವೀರಗಾಸೆ ಕುಣಿತ ಮಂಗಳವಾದ್ಯದೊಂದಿಗೆ ಭಕ್ತರ ಸಮೂಹದೊಂದಿಗೆ ಸ್ವಾಮಿಯ ರಥವು ನಡೆಯಿತು ಜಿಲ್ಲೆ ಹಾಗೂ ವಿವಿಧ ತಾಲೂಕುಗಳಿಂದ ಸಾವಿರಾರು ಭಕ್ತರು ಬಿಸಿಲನ್ನ ಲೆಕ್ಕಿಸದೆ ರಥೋತ್ಸವದಲ್ಲಿ ಭಾಗಿಯಾಗಿ ಸ್ವಾಮಿಯ ರಥಕ್ಕೆ ಬಾಳೆಹಣ್ಣು ದವನ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥವನ್ನ ಭಕ್ತಿಪೂರ್ವಕವಾಗಿ ಅರ್ಪಿಸಿದರು ಜಾತ್ರೆಗೆ ಬಂದ ಜಿಲ್ಲೆ ಹಾಗೂ ತಾಲೂಕಿನ ಸುಮಾರು 15,000 ಭಕ್ತಾದಿಗಳಿಗೆ ಶ್ರೀ ಚನ್ನಬಸವೇಶ್ವರ ನಿತ್ಯ ದಾಸೋಹ ಸಮಿತಿಯಿಂದ ದಾಸೋಹವನ್ನ ಏರ್ಪಡಿಸಲಾಗಿತ್ತು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ